नमस्ते वीक्षकरे सिरिगन्नडम गेलिगे सिरिगन्नडम बाळ्गे संपूर्ण न्यूज़ के स्वागत इदु निम्म दनि नम्म नडिगे वास्तवद कडेगे नानु संपूर्ण गौड नीविन्नु संपूर्ण न्यूज़ के सब्सक्राइब आगदिद्दल्लि ई कूडले सब्सक्राइब आगि पक्कदल्लिरुव बेल ऐकान क्लिक माडुवुदन्नु मरेयबेडि एरडु कनसु चित्रद बग्गे स्वल्प मातार्तीरा अदु ओंदु अंतदे चित्र तुंबा हृदय कलकिद चित्र ಹೌದು ಅದು ನಮಗೇನಾಯಿತು ಅಂತಂದರೆ ಜನರ ಬೆಲೆ ಈಗ ಗೋವಾ ಜ್ಯಾಕ್ಪಾಟ್ ಇದೆಲ್ಲ ಮಾಡಿದಾಗ ಅದೆಲ್ಲ ಬರೀ ಸ್ಪೈ ಥ್ರಿಲ್ಲರ್ಸು ಫೈಟಿಂಗೇ ಇತ್ತು ಅದರಲ್ಲಿ ಜಾಸ್ತಿ ಆಮೇಲೆ ಕಸ್ತೂರಿ ನಿವಾಸ ಮಾಡಿದಾಗ ಸೆಂಟಿಮೆಂಟ್ಸೇ ಜಾಸ್ತಿ ಫೈಟೇ ಇಲ್ಲ ಇದೇನೇ ಈ ನಿರ್ದೇಶಕರಿಗೆ ಏನು ಬುದ್ಧಿನೇ ಇಲ್ಲ ಕೊಟ್ಟರೆ ಆ ಥರ ಚಿತ್ರಗಳು ಕೊಡ್ತಾರೆ ಇದು ಹೋದ್ರೆ ಈ ಥರ ಚಿತ್ರಗಳು ಕೊಡ್ತಾರಲ್ಲ ಏನು ಮಾಡೋದು ಅಂತ ಆಗ ಪ್ರತಿಧ್ವನಿ ಅಂತ ಒಂದು ಪಿಕ್ಚರ್ ಮಾಡಿ ಅದು ಇರಬೇಕು ಸೆಂಟಿಮೆಂಟ್ಸ್ ಇರಬೇಕು ಪ್ಲಸ್ ಇದು ಇರಬೇಕು ಆ ಥರ ಒಂದು ಚಿತ್ರವನ್ನು ಕೊಟ್ಟಾಗ ಅದಾದಮೇಲೆ ದಟ್ ಇಸ್ 1972 73-74 ಹಾಗೆ ಏನು ಮಾಡೋದು ಯಾವ ಕತೆ ಮಾಡೋದು ಅಂತ ಹೇಳಿದಾಗ ಭಾರತ ಮುಂದೆ ನೋಡಪ್ಪ ಈ ಈ ಈ ಕತೆ ನನಗೆ ತುಂಬ ಹಿಡಿಸಿದೆ ಇದನ್ನು ಮಾಡಿ ಅಂತ ಹೇಳ್ಬಿಟ್ಟು ವಾಣಿಯವರು ಬರೆದ ಪುಸ್ತಕ ಎರಡು ಕನಸು ನಮ್ಮ ಕೈ ಕೊಟ್ಟರು ನಾ ಹೇಳಿದೆ ಇದೇನತ್ತಿಗೆ ಇದರಲ್ಲಿ ಓದ್ಬಿಟ್ಟು ಹೇಳಿದ್ವಿ ನಾವು ಇದೇನತ್ತಿಗೆ ಇತ್ತು ಈ ಥರ ಹೀರೋ ಒಂದು ಕ್ಯಾರೆಕ್ಟರ್ ಏನಲ್ಲ ಅದು ಇಟ್ಸ್ ಎ ಹೀರೋಯಿನ್ ಓರಿಯೆಂಟೆಡ್ ಇದು ಇದು ತೊಗೊಂಬಂದು ರಾಜ್ಕುಮಾರ್ ಮಾಡು ಅಂತ ಹೇಳ್ತಿರಲ್ಲ ಹೆಂಗೆ ಅಂತಂದು ಇಲ್ಲಪ್ಪ ನೀವು ಕ್ರಿಯೇಟ್ ಮಾಡ್ತೀರಾ ನಮ್ಮ ಕ್ಯಾರೆಕ್ಟರ್ಗಳನ್ನ ಆ ಥರ ನೀವು ಕ್ರಿಯೇಟ್ ಮಾಡಿ ಇದನ್ನು ಅದಕ್ಕೊಂದು ಶೇಪ್ ಕೊಡಿ ಇದನ್ನು ಹೀರೋಯಿನ್ ಕಥೆನ ಹೀರೋ ಮಾಡಿ ಅಂತ ಹೇಳಿ ಆವಾಗ ಕೂತ್ಕೊಂಡು ಉದಯ ಶಂಕರು ವರದಪ್ಪ ದೊರೆಯವರು ನಾನು ಎಲ್ಲ ಕೂತ್ಕೊಂಡು ಅದಕ್ಕೊಂದು ಇದನ್ನು ಕೊಟ್ಟೆ ಯಾವುದೋ ಒಂದು ಶೇಪ್ ಕೊಟ್ಟೆ ರಾಜ್ಕುಮಾರ್ಗೆ ಪ್ರಾಮಿನೆನ್ಸ್ ಬರೋ ಹಾಗೆ ಮಾಡಿದ್ವಿ ಅದರಲ್ಲಿ ಮಾಡಿಬಿಟ್ಟು ಜಿ ಕೆ ವೆಂಕಟೇಶ್ನ ಇದಕ್ಕೆ ಕರೆದ್ವಿ ಅದಕ್ಕೆ ಮ್ಯೂಸಿಕ್ ಮಾಡು ಅಂತ ಕರೆ ಆಗ ಅವನು ನಾನು ಬ್ಯುಸಿ ಆಗಿದ್ದೀನಿ ಬರೋಕ್ಕಾಗಲ್ಲ ಅಂತ ಅವಾಗ ರಾಜನ್ ನಾಗೇಂದ್ರ ಅವನ್ನ ಕರೆಸಿದ್ವಿ ಯಾಕಂದ್ರೆ ಮಂತ್ರಾಲಯ ಮಾಡಿದ್ರು ಅದ್ಮೇಲೆ ನೆಕ್ಸ್ಟ್ ಬೆಸ್ಟ್ ಇಸ್ ರಾಜನ್ ನಾಗೇಂದ್ರ ಅವ್ರನ್ನ ಕರೆಸಾಗ ಅವರು ಅದರಲ್ಲಿ ಒಂದು ಹಾಡನ್ನ ಹಿಟ್ ಮಾಡೋದ್ರ ಬದಲು ಆರು ಹಾಡನ್ನು ಹಿಟ್ ಅದು ಕಥೆಗೆ ಪೂರಕವಾಗಿ ಆಮೇಲೆ ಚಿತ್ರದ ಒಂದು ಯಶಸ್ಸಿಗೆ ಕಾರಣವಾಯಿತು ಅದ್ರ ಸಂಗೀತ 50% ಅದ್ರ ಸಂಗೀತ 50% ಕತೆ ಮತ್ತು ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ ನಮ್ಮ ನಿರೂಪಣೆ ಇಷ್ಟು ಅದರ ಸಕ್ಸಸ್ ಕಾರಣ ನೀವು ಮತ್ತು ನಿಮ್ಮ ಒಂದು ತಂಡ ಇತ್ತಲ್ಲ ಇದ್ರ ಜೊತೆ ಅಣ್ಣವ್ರ ಸಂಬಂಧ ಹೇಗಿತ್ತು ಸರ್ ಅಣ್ಣವ್ರ ಸಂಬಂಧ ಅಂತಂದರೆ ಅವರು ನಮ್ಮ ಬಗ್ಗೆ ಮಾತ್ರನೇ ಬಹಳ ಹೊಂದ್ಕೊಂಡು ಹೋಗ್ತಾ ಇದ್ರು ಅಂತೇನಿಲ್ಲ ಸರ್ ಅವರು ಕೆಲಸ ಅಂತ ಬಂದಾಗ ಅದು ಯಾರ್ದು ಏನು ಅಂತ ನೋಡ್ತಾ ಇರಲಿಲ್ಲ ಅದಕ್ಕೊಂದು ಚಿಕ್ಕ ನಿದರ್ಶನ ಕೊಡ್ತೇನೆ ನನ್ನ ಅಸಿಸ್ಟೆಂಟ್ ನನಗೆ ರಾಜಶೇಖರ್ ಅಂತ ಅಸಿಸ್ಟೆಂಟ್ ಅವ್ರ ಮನೇಲಿ ಬೆಳೆದು ಹುಡುಗ ಅವನು ಅವನಿಗೆ ಕಸ್ತೂರಿ ನಿವಾಸದಲ್ಲಿ ಅವನಿಗೆ ಕ್ಲಾಪ್ ಹಿಡಿಯೋದಕ್ಕೆ ಹೇಳಿಕೊಟ್ಟು ಅವನಿಗೆ ಎಂ ಎಸ್ ರಾಜಶೇಖರ್ ಗೊತ್ತಲ್ಲ ನಂಜುಂಡಿಗೆ ಆ ರಾಜಶೇಖರ್ಗೆ ಕಸ್ತೂರಿ ನಿವಾಸದಲ್ಲಿ ಕ್ಲಾಪ್ ಹಿಡಿಯೋದಕ್ಕೆ ಹೇಳ್ಕೊಟ್ಟೆ ಹೇಳ್ಕೊಟ್ಟು ಡೈರೆಕ್ಷನ್ ಎಲ್ಲ ಹೇಳ್ಕೊಟ್ಟೆ ಡೈರೆಕ್ಷನ್ ಎಲ್ಲ ಹೇಳ್ಕೊಟ್ಮೇಲೆ ಅವ್ರ ಮನೇಲಿ ಬೆಳೆದ ಹುಡುಗನೆ ಅವನು ಅದು ಅವನು ಹಾಗೆ ಹಾಗೆ ಇದು ಆಗಿ ಹಾಗೆ ಹಾಗೆ ಡೈರೆಕ್ಟರ್ ಡೈರೆಕ್ಟರ್ ಆಗೋದಕ್ಕೆ ಧ್ರುವ ತಾರ ಕೊಟ್ಟರು ಅವನ ಕೈ ಮಾಡು ನೀನು ಇದನ್ನು ಡೈರೆಕ್ಟ್ ಮಾಡು ನೀನು ಸರ್ ಅಲ್ಲಿ ಅಲ್ಲಿವರೆಗೂ ಅವನ್ನ ಮನೆಯಲ್ಲೇ ಬೆಳೆದು ಹುಡುಗ ಆದ್ರಿಂದ ಏಕವಚನದಲ್ಲಿ ಮಾಡ್ತಾ ಇದ್ರು ರಾಜ್ಕುಮಾರ್ ಸೆಟ್ ಬಂದ ಅವನು ಡೈರೆಕ್ಟರ್ ಬಂದ ಡೈರೆಕ್ಟ್ರೆ ನಾನು ಮಾಡ್ತಾ ಇರೋದು ಸರಿನಾ ಸರಿಯಾಗಿದೆಯಾ ಹಾಗೆ ಅಂತ ಕೇಳೋದು ಹಾಗೆ ಆ ಡೈರೆಕ್ಟರ್ಗೆ ಏನು ಸ್ಥಾನ ಕೊಡಬೇಕು ಯಾರ್ಯಾರಿಗೆ ಏನೇನು ಸ್ಥಾನ ಕೊಡಬೇಕು ಯಾರೇ ಡೈರೆಕ್ಟರ್ ಆಗಲಿ ಯಾರಾದರೂ ಆಗಿರ್ಬೋದು ಕೆ ಎಸ್ ಎಲ್ ಸ್ವಾಮಿ ಆಗಿರ್ಬೋದು ರೇಣುಕಾ ಶರ್ಮಾ ಆಗಿರ್ಬೋದು ವೈ ಆರ್ ಸ್ವಾಮಿಯವರಾಗಿರ್ಬೋದು ಎಂ ಆರ್ ವಿಠಲ್ ಅವರಾಗಿರ್ಬೋದು ನಾವಾಗಿರ್ಬೋದು ಯಾರೇ ಆಗಿದ್ರು ಡೈರೆಕ್ಟರ್ ಇಸ್ ದ ಕಿಂಗ್ ಆ್ಯಂಡ್ ಈಸ್ ಇಸ್ ಎ ಡೈರೆಕ್ಟರ್ಸ್ ಆರ್ಟಿಸ್ಟ್ ಅವರು ದಿಗ್ದರ್ಶಕನ ನಟ ಈಗಿನ ಕಾಲದ ಹಾಗೆ ನಟನೇ ನಿರ್ದೇಶಕನಾಗ್ತಾ ಇರಲಿಲ್ಲ ಉಪೇಂದ್ರ ಅವರೆಲ್ಲ ಇದಾರೆ ಕೊಡಿ ನಟ ಆ್ಯಂಡ್ ನಿರ್ದೇಶಕ ಬೋತ್ ಆಗಿರ್ತಾ ಇರಲಿಲ್ಲ ಅವರು ನಟನೇ ಬೇರೆ ನಿರ್ದೇಶಕನೇ ಬೇರೆ ಅವರವ್ರ ಸ್ಥಾನ ಅವರವ್ರಿಗೆ ಅವರವ್ರ ವೃತ್ತಿ ಅವರವ್ರಿಗೆ ಅಂತ ಹೇಳಿದವರು ಆ ಥರ ಒಂದು ಮನೋಭಾವ ಎಷ್ಟು ಜನದಲ್ಲಿದೆ ಹೇಳಿ ಇಲ್ಲ ನೀವು ಅನಂತನಾಗ ಮತ್ತು ಲಕ್ಷ್ಮೀ ಫಿಲ್ಮ್ಗಳು ತೆಗೆದ್ರಿ ತುಂಬ ಚೆನ್ನಾಗಿ ಓಡಿದ್ವು ಅಂದರೆ ರಾಜ್ಕುಮಾರ್ ಸಿನಿಮಾ ಓಡಿದ್ವು
ಅದೇ ರೀತಿ ನೀವು ಅನಂತನಾಗ್ ಸಿನಿಮಾ ತೆಗೆದಾಗಲೂ ಓಡಿದ್ವು ಅಂದ್ರೆ ನಿಮ್ಮ ಕೈ ಚಳಕ ಅಲ್ಲಿ ಇದೆ ಅಂತ ನಮಗೆ ನೀವೇನು ಹೇಳಿದ್ರು ನಮಗೆ ಸಂಪೂರ್ಣ ಅರ್ಥ ಆಗ್ತದೆ ಅದಕ್ಕೂ ಪಾರ್ವತನವರ ಕಾರಣ ಹಾ ನೀವು ಇಲ್ಲಿವರೆಗೂ ರಾಜ್ಕುಮಾರ್ ಹೆಚ್ಚುಕಮ್ಮಿ 18-19 ಚಿತ್ರ ಕೊಟ್ಟಿದ್ದೀರಿ ಇಷ್ಟು ದಿವಸನೂ ನೀವು ರಾಜ್ಕುಮಾರ್ ಇಲ್ಲದೆ ಚಿತ್ರಗಳನ್ನು ಮಾಡಿಲ್ಲ ಇವಾಗ ಒಂದು ರಾಜ್ಕುಮಾರ್ ಇಲ್ಲದೆ ಒಂದು ಚಿತ್ರ ಮಾಡಿ ಮೂರ್ತಿ ವರ್ಷ ನಿಮಗೆ ಕಾಕ್ಷಿಟ್ಟ ಇಲ್ಲ ನೀವು ಒಂದು ಪಿಕ್ಚರ್ ಮಾಡಿ ಇದ್ರು ಇಲ್ಲ ನಾವು ಮಾಡೋಲ್ಲ ರಾಜ್ಕುಮಾರ್ ಇಲ್ಲ ನಾವು 3 ವರ್ಷ ನಮಗೆ ಬೇಕಾದಷ್ಟು ದೇವ್ರಿಗೆ ದುಡ್ಡು ಕೊಟ್ಬಿಟ್ಟ ಈಗ ಕಸ್ತೂರಿ ನಿವಾಸ ಎರಡು ಕನಸು ಇದ್ರಲ್ಲೆಲ್ಲ ಬರೀ ರೈಟ್ಸ್ ಅಲ್ಲೇ ದುಡ್ಡು ಬಂದಿದೆ ನಮಗೆ ನನಗೆ ಇದು ನಾವು ದುಡ್ಡಿಗೋಸ್ಕರ ನಾವು ಮಾಡ್ತಾ ಇಲ್ಲ ನಮಗೆ ಪ್ರಿನ್ಸಿಪಲ್ ಏನಂದ್ರೆ ರಾಜ್ಕುಮಾರ್ ಇಲ್ಲದೆ ಮಾಡೋಲ್ಲ ಅಂತ ನಾವು ಹೇಳಿದಾಗ ಇಲ್ಲ ನೀವು ಒಂದು ಮಾಡಲೇಬೇಕು ಅಂತ ಅವ್ರು ಬಲವಂತ ಮಾಡಿ ಬಯಲುದಾರಿ ಪುಸ್ತಕ ಕೊಟ್ಟರು ನಮ್ಮ ಕೈಗೆ ರಾಜ್ಕುಮಾರ್ ಅಲ್ಲಿ ರಾಜ್ಕುಮಾರ್ ಸೆಂಟಿಮೆಂಟ್ ಇಲ್ಲ ಇದರಲ್ಲಿ ಬಟ್ ಕತೆ ತುಂಬಾ ಚೆನ್ನಾಗಿದೆ ಯಾರನ್ನ ಬೇಕಾದ್ರೂ ಹಾಕೊಂಡು ಮಾಡಿ ನೀವು ಚೆನ್ನಾಗಿರುತ್ತೆ ಕೊನೆಗೆ ಅವರೇ ಹೇಳಿದ್ರು ಅನಂತನಾಗ್ ಹಾಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಇಮಿಡಿಯೇಟ್ ಆಗಿ ಅನಂತನಾಗ್ ಕಾಂಟ್ಯಾಕ್ಟ್ ಮಾಡಿ ಅನಂತನಾಗ್ ಹಾಕೊಂಡು ವಿ ಡಿಡ್ ದಟ್ ವೆಂಟ್ ವೆರಿ ವೆಲ್ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಚಂದ್ರನದ ಗೊಂಬೆ ಕೈ ತಗೊಂಡ್ವಿ ನಾವು ಚಂದ್ರನದ ಗೊಂಬೆ ತಗೊಂಡಾಗ ನಮಗನ್ನಿಸ್ತು ಈ ಚಂದ್ರನದ ಗೊಂಬೆ ಯಾರು ಚೆನ್ನಾಗಿರುತ್ತೆ ಯಾರು ಚಂದನದ ಗೊಂಬೆ ಅಂದ್ರೆ ಟೈಟಲ್ ಕರೆಕ್ಟ್ ಆಗಿ ಗೊಂಬೆ ತರನೇ ಇರ್ಬೇಕು ಲಕ್ಷ್ಮಿ ನಮ್ ಯಾಕಂದ್ರೆ ಲಕ್ಷ್ಮಿ ನಮಗೆ ಗೋವಾದಲ್ಲಿ ಮಾಡಿದ್ಲು ಅದರಿಂದಾಗಿ ನಮಗೆ ಅವಳ ಮೇಲೆ ಐಡಿಯಾ ಆಯ್ತು ಅವ ಅವಳೇ ಗೊಂಬೆ ಇದ್ದಂಗೆ ಇದ್ದಾಳೆ ಚಂದನದ ಗೊಂಬೆ ಅಂದ್ರೆ ಅವಳೇ ಲಕ್ಷ್ಮಿ ಕಾಂಟ್ಯಾಕ್ಟ್ ಮಾಡ್ತೀವಿ ಹೀರೋ ಯಾರು ನನಗೆ ರಾಜ್ಕುಮಾರ್ ಬಿಟ್ರೆ ನನ್ಗೆ ಇದ್ದಿದ್ದೆ ಅನಂತನಾಗ್ ಅನಂತನಾಗ್ ತರ ಒಬ್ಬ ನಟ ಕರೆಕ್ಟ್ ಇಂಪಾಸಿಬಲ್ ಅವರು ನಾವು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಅವ್ರು ಆಕ್ಟ್ ಮಾಡ್ತಾ ಇದ್ರೆ ಏನೇ ಮನುಷ್ಯ ಏನು ಆಕ್ಟೇ ಮಾಡ್ತಾ ಇರಲ್ಲ ಅಂತ ಅನ್ಸುತ್ತೆ ನಮಗೆ ನೈಜತೆ ಡೈರೆಕ್ಟ್ರಿ ಅಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾರೆ ಒಬ್ಬ ಸಾಧಾರಣ ಮನುಷ್ಯ ಹೇಗೆ ನಾವು ಆಕ್ಟ್ ಮಾಡ್ತಾನೋ ಹಾಗೆ ಒಂದು ಮನೆಯಲ್ಲಿ ನಡ್ಕೋತಾನೆ ಮನೆಯಲ್ಲಿ ಹೆಂಡತಿ ಹತ್ರ ತಮ್ಮಂದಿರ ಹತ್ರ ಬಂಧು ಬಳಗದ ಹತ್ರ ಅಕ್ಕನ ಹತ್ರ ಅಮ್ಮನ ಹತ್ರ ಹೇಗೆ ಮಾತಾಡ್ತಾರೆ ಹಾಗೆ ಸಾಧಾರಣವಾಗಿ ಮಾತಾಡ್ತಾರೆ ಪಿಕ್ಚರ್ ಸ್ಕ್ರೀನ್ ಮೇಲೆ ನೋಡಿದಾಗ ಅದಕ್ಕೆ ಎಫೆಕ್ಟ್ ಗೊತ್ತಾಗುತ್ತೆ ಅಪ್ಪ ಏನು ಆಕ್ಟ್ ಮಾಡಿದಾನಪ್ಪ ಈ ಮನುಷ್ಯ ನಿಜ ಅಂತಾನು ಯಾಕಂದ್ರೆ ಇವರೆಲ್ಲ ಅಷ್ಟೇ ಸರ್ ನಾ ಹೇಳೋದು ರಾಜ್ಕುಮಾರೇ ಆಗಲಿ ಅನಂತನಾಗೇ ಆಗಲಿ ಯಾರೇ ಆಗಲಿ ಇವರೆಲ್ಲ ರಂಗಭೂಮಿಯಿಂದ ಬಂದು ಹಿನ್ನೆಲೆ ಉಳ್ಳವರು ಆ ರಂಗಭೂಮಿ ಆ ತಳಹದಿ ಹಾಕೊಡ್ತಲ್ಲ ಅದು ಇವರೆಲ್ಲ ಹೇಗೆ ಸರ್ ಸುಮ್ಮನೆ ಸ್ಕ್ರಿಪ್ಟ್ ನೋಡಿಕೊಂಡು ಸ್ಕ್ರಿಪ್ಟ್ ಕೇಳಿದ್ರೆ ಡೈಲಾಗ್ಗಳು ಎಷ್ಟು ಉದ್ದಾದರೂ ಪರವಾಗಿ ಒಂದು ತಪ್ಪಿಲ್ಲ ಮೊಮ್ಮನೆ ಇದು ಇದರಲ್ಲಿ ಯಾವುದರಲ್ಲಿ ಕಾಸರಗೋಡು ಸ್ಕೂಲ್ ಅದರಲ್ಲಿ 14 ನಿಮಿಷದ ಒಂದು ಶಾರ್ಟ್ ವಿತೌಟ್ ಕಟ್ ಮಾತಾಡಿದ್ದಾರೆ 14 ನಿಮಿಷ ಅನಂತನಾಗ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಲಾಯರ್ ಕೋರ್ಟ್ ಅಲ್ಲಿ ಇದು ನಡೆಯುತ್ತೆ ನೋಡಿ ಅದು ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಒಂದೇ ಶಾರ್ಟ್ ಅದು ಓಹೋ 14 ನಿಮಿಷ ಹೊಡೆದು 14 ನಿಮಿಷ 6 ಸೆಕೆಂಡ್ ಅದು ಅನಂತನಾಗ್ ಕೆಪಾಸಿಟಿ ಅದು 14 ನಿಮಿಷ ಎಷ್ಟು ಪುಟಗಳಲ್ಲಿ ಬರೀಬೇಕು ಅದನ್ನ ಸುಮಾರು 14 ನಿಮಿಷ ಮಾತಾಡ್ಬೇಕು 100 ಪೇಜ್ ಇರ್ಬೇಕು ಹೌದು 100 ಪುಟಗಳಲ್ಲಿ ಬರೀಬೇಕು 14x3 ಹೆಚ್ಚು ಕಮ್ಮಿ 50 ಅಷ್ಟು ಒಂದು ತಪ್ಪಿಲ್ಲ ಮಾತಾಡಿದೆ ಬಿಕಾಸ್ ಸರ್ ಈಸ್ ನೆಕ್ಸ್ಟ್ ನನ್ನ ಲೈಫಲ್ಲಿ ನಾನು ಲೈಕ್ ಮಾಡೋದು ನೆಕ್ಸ್ಟು ರಾಜ್ಕುಮಾರ್ ಅನಂತನಾಗ್ ಖಂಡಿತವಾದ ಮಾತು ಭಾಷೆ ಒಳಗೆ ಪ್ರೊನೌನ್ಸ್ನಲ್ಲಿ ಉಚ್ಚಾರಣೆಯಲ್ಲಿ ಆ ಮನುಷ್ಯನಿಗೆ ಇಂಗ್ಲಿಷ್ ಚೆನ್ನಾಗಿ ಗೊತ್ತು ಮರಾಠಿ ಚೆನ್ನಾಗಿ ಹಿಂದಿ ಗೊತ್ತು ಕೊಂಕಣಿ ಚೆನ್ನಾಗಿ ಗೊತ್ತು ಕನ್ನಡ ಒಂದು ಮಾಸ್ಟರ್ ಅವರು ಅಷ್ಟೇ ಸರ್ ಸುಮ್ಮನೆ ಓಕೆ ಟೇಕ್ ಅನ್ನೋರು ಅಂತ ಒಂದು ಮೆಮರಿ ಅವರಿಗೆ ಒಂದು ಎಕ್ಸ್ಪರ್ಟೈಸ್ ಅಷ್ಟು ಚೆನ್ನಾಗಿತ್ತು ಅವ್ರಿಗೆ ನಟನೆಯಲ್ಲಿ ಲಕ್ಷ್ಮಿ ಅದು ಬಿಡಿ ಲಕ್ಷ್ಮಿ ಹೆಸರೇ ಇಡ ಆಗಿಲ್ಲ ನಾನು ಮೊನ್ನೆ ನನ್ನ ಲಕ್ಷ್ಮಿ ಇಂಟರ್ವ್ಯೂದಲ್ಲೇ ಹೇಳಿದೆ ನಮ್ಮ ಇದರಲ್ಲಿ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಅಮ್ಮ ಗಂಡಸ್ರಲ್ಲಿ ರಾಜ್ಕುಮಾರ್ ಇಸ್ ಸುಪೀರಿಯರ್ ಅಂತಂದ್ರೆ ಹೆಂಗಸ್ರಲ್ಲಿ ನೀನೇ ಸುಪೀರಿಯರ್ ನಿನಗೆ ನೀ ಹೆಣ್ ರಾಜ್ಕುಮಾರ್ ಅಮ್ಮ ಅಂದ ಹಾಗೆ ಖಂಡಿತ ಅದು ಅನಂತನಾಗ್ ಲಕ್ಷ್ಮಿ ಜೋಡಿ ಅಂದ್ರೆ ಇಬ್ರು ಕಾಂಪಿಟಿಷನ್ ಅಲ್ಲಿ ಆಕ್ಟ್ ಮಾಡೋರು ಸರ್ ಸರ್ ಈ ದೊರೈ ಭಗವಾನ್ ಜೋಡಿ ಇದೆಯಲ್ಲ ನಮ್ಮ ಕರ್ನಾಟಕ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇದು ಬಹಳ ಅದ್ಭುತವಾದ ಜೋಡಿ ಎಂದೂ ಯಾರೂ ಮರೆಯುವಂಥದ್ದಲ್ಲ
ಜೊತೆಗೂ ಮಾಡಿದ್ರಿ ನೀವು ಅವರು ಇಲ್ಲದಾಗಲೂ ಮಾಡಿದ್ರಿ ಅವೆರಡರ ಮಧ್ಯದ ಡಿಫರೆನ್ಸ್ ಏನು ಅಂತ ಹೇಳಕಾಗ್ತದೆ ಏನಿಲ್ಲ ಡಿಫರೆನ್ಸ್ ಏನು ನನಗೆ ಕ್ಯಾಮೆರಾ ಹಿಂದೆ ಇನ್ನೊಬ್ರು ಇರ್ತಾ ಇದ್ರು ಹೊರತು ಬೇರೆ ಇದೇನಿಲ್ಲ ನಮ್ಮಲ್ಲಿ ಒಂದು ಏನಿತ್ತು ಅಂದ್ರೆ ಸಮಭಾವ ಅವ್ರದ್ದು ನಂದು ನಾವಿಬ್ರು ಸಮಾನಿಕರು ಸಮಾನ ಮನಸ್ಕರು ಪ್ರತಿಯೊಂದು ವಿದ್ಯೆಯಲ್ಲೇ ಆಗ್ಲಿ ಬುದ್ಧಿನಲ್ಲೇ ಆಗ್ಲಿ ಟೇಸ್ಟ್ಗಳಲ್ಲೇ ಆಗ್ಲಿ ನಡತೆನಲ್ಲಿ ನುಡಿನಲ್ಲಿ ಎಲ್ಲದರಲ್ಲೂ ಒಂದೇ ತರ ಇದ್ವಿ ನಾವು ರಾಜ್ಕುಮಾರ್ ಅವ್ರು ಹೇಳಿದ್ರು ನೀವಿಬ್ರು ಏನ್ ಜೋಡಿ ಮಾಡ್ಕೊಂಡಿದ್ದೀರ ನೀವು ಅದೇನು ಇಬ್ಬರಲ್ಲೂ ನಾನು ಡಿಫ್ರೆನ್ಸ್ ಕಾಣೋದ್ರಲ್ಲ ನನಗೆ ಇದು ಬಲೆ ಬಲೆ ಜೋಡಿ ಅಂತ ನಾನು ಪಿಕ್ಚರ್ ಮಾಡಿದೆ ನಿಮ್ದು ಬಲೆ ಜೋಡಿ ಅಂತ ಹೇಳಿದ್ರು ಅದು ಅಕ್ಷರಶಸ್ತೆ ಅದಕ್ಕೇನೆ ನಾನು ಇವತ್ತು ಅವ್ರನ್ನ ಕಳ್ಕೊಂಡು ಇವತ್ತು 20 ವರ್ಷಗಳಾಗಿದೆ ಅವ್ರ ಜೊತೆಯಲ್ಲಿ 50 ವರ್ಷ ಆಯ್ತು ಸರ್ ಅವ್ರು ಯಾರು ನೀವ್ ಯಾರು ಅವ್ರು ಅವರು ಮೈಸೂರಿನವ್ರು ನಾನು ಮೈಸೂರಿನವನೇ ಅಷ್ಟೇ ಅಷ್ಟೇ ಅವ್ರ ಮಂಡಿ ಸಂಬಂಧ ಏನಿಲ್ಲ ಸಂಬಂಧ ಇಲ್ಲ ಸಂಬಂಧವೇ ಇಲ್ಲ ಅವ್ರು ಅವ್ರ ನನಗಿಂತ ಮುಂಚೆನೆ ಅವರು ದೊಡ್ಡ ಕ್ಯಾಮ್ರಾಮನ್ ಆಗಿದ್ರು ನಾನು ಸಿನಿಮಾ ರಂಗಕ್ಕೆ ಬರೋಕ್ ಮುಂಚೆನೆ ಅವ್ರು ಕ್ಯಾಮ್ರಾಮನ್ ಆಗಿದ್ರು ಪ್ರೇಮ್ ನಜೀರ್ದು ಮೊದಲನೇ ಚಿತ್ರ ಅವ್ರು ಮಾಡಿದ್ರು ಪ್ರೇಮ್ ನಜೀರ್ದು ಪ್ರೇಮ್ ನಜೀರ್ ಮಲಯಾಳಂನಲ್ಲಿ ಫಸ್ಟ್ ಪಿಕ್ಚರ್ ಅವರು ಮೈಸೂರು ನವಜ್ಯೋತಿ ಸ್ಟುಡಿಯೋನಲ್ಲಿ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಟ್ರೈನಿಂಗ್ ತಗೊಂಡಿದ್ರು ಇದು ಜಾನಕಿ ರಾಮ್ ಅಂತಿದ್ರು ಅವ್ರ ಹತ್ರ ಅಸಿಸ್ಟೆಂಟ್ ಆಗಿದ್ದು ಇವರು ಅಲ್ಲಿ ಕೆಲಸ ಕಲಿತರು ಆಮೇಲೆ ಇವ್ರ ಲೈಟಿಂಗ್ ಇದೆಯಲ್ಲ ವಂಡರ್ಫುಲ್ ಲೈಟಿಂಗ್ ಎಲ್ಲ ಹೀರೋಯಿನ್ಗಳು ಇವ್ರ ಲೈಟಿಂಗ್ ಅನ್ನ ಇಷ್ಟಪಡೋದು ಅದರಲ್ಲೂ ಸರೋಜಾದೇವಿ ಅನ್ಕೊಂಡ್ರು ದೊರೆ ಕ್ಲೋಸಪ್ ಅಂದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ನೋದು ಆ ತರ ಒಂದು ಹೆಸರು ತಗೊಂಡ್ರು ಅದು ಕ್ಯಾಮೆರಾದಲ್ಲಿ ಇದ್ದು ಇದ್ದು ನಾನು ಡೈರೆಕ್ಷನ್ ಸೈಡ್ ನಲ್ಲಿ ಇರ್ತಾ ಇದ್ದೆ ಅವರು ಅದರಲ್ಲಿ ನಮ್ಮಿಬ್ಬರಲ್ಲೂ ಒಂದು ಹೊಂದಾಣಿಕೆ ಕೋಆರ್ಡಿನೇಷನ್ ಇರ್ತಾ ಇದೆ ಹೊಂದಾಣಿಕೆ ಇತ್ತು ಅದರಿಂದ ಸ್ನೇಹಿತರಾದ್ವಿ ವ್ಯವಹಾರದಲ್ಲೂ ಸ್ನೇಹಿತರಾದ್ವಿ ನಮ್ಮ ಸ್ನೇಹ 8 ಅಣಿಯಿಂದ ಪ್ರಾರಂಭವಾಯ್ತು ಅದೆಷ್ಟೋ ಸಲ ಎಲ್ಲ ಕಡೆ ಹೇಳಿದ್ದೀನಿ ಅದು ತಿರ್ಗಾ ಇಲ್ಲಿ ಬೇಡ ಆ 8 ಅಣಿ ಕೊನೆಯವರೆಗೂ ಅಷ್ಟೇ 1 ರೂಪಾಯಿ ನಾವು ಸಂಪಾದನೆ ಮಾಡಿದ್ರೆ ಅವ್ರ ಜೀವ ಇರೋವರೆಗೂ 1 ರೂಪಾಯಿ ನಾವು ಸಂಪಾದನೆ ಮಾಡಿದ್ರೆ 8 ಅಣಿಯವರೆಗೆ 8 ಅಣಿ ನನಗೆ ಆ ಥರ ಒಂದು ನಮ್ಮಿಬ್ಬರಲ್ಲೂ ಒಂದು ಯಾವ 50 ವರ್ಷಗಳ ನಮ್ಮ ಸ್ನೇಹದಲ್ಲಿ ಯಾವತ್ತೂ ಒಂದು ಇದು ಒಡಕು ಬಂದಿಲ್ಲ ಒಡಕು ವಿರೋಧ ಯಾವುದೂ ಇರಲೇ ಇಲ್ಲ ಅವ್ರನ್ನ ಕೇಳಿದ್ರೆ ನಾನು ಯಾವುದು ಮಾಡ್ತಾ ಇರಲ್ಲ ನನ್ನ ಕೇಳಿದ್ರೆ ಅವ್ರು ಏನೂ ಮಾಡ್ತಾ ಇರಲಿಲ್ಲ ಆ ಥರ ಒಂದು ಬಾಂಧವ್ಯ ಇದೆಯಲ್ಲ ಅಷ್ಟು ಪ್ರಾಮಾಣಿಕತೆ ಇಲ್ಲದೆ ಜೋಡಿ ಇರಕ್ ಸಾಧ್ಯ ಇಲ್ಲ ಇಂಗ್ಲಿಷ್ ಅಲ್ಲಿ ಹೇಳೋದು ನಮ್ಮಲ್ಲಿ ಯು ಮೇ ಗೆಟ್ ಎ ಗುಡ್ ವೈಫ್ ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಎ ಗುಡ್ ಫ್ರೆಂಡ್ ಅಂತ ಹಾಗೆ ಐ ಗಾಟ್ ಎ ವೆರಿ ಗುಡ್ ಫ್ರೆಂಡ್ ಅದು ದಟ್ ಈಸ್ ಅನದರ್ ಬೂನ್ ದೇವರು ಕೊಟ್ಟು ಹೌದು ಒಂದು ರಾಜ್ಕುಮಾರ್ ಕೊಟ್ಟು ನನಗೆ ದೇವರು ಕೊಟ್ಟು ವರ ಆದರೆ ಇನ್ನೊಂದು ದೊರೆ ಗೆಳೆಯ ರಾಜ್ಕುಮಾರ್ ಫಿಲಮ್ಗಳು ಮಾಡಿದ್ರಿ ಎಲ್ಲ ಸಕ್ಸಸ್ ಆಯಿತು ಒಳ್ಳೆ ಹೆಸರಂತೂ ಬಿಡಿ ಒಂದು ಗುಡ್ಡದಷ್ಟು ಬಂತು ಮತ್ತು ಈಗ ಅವ್ರ ಮಕ್ಕಳ ಜೊತೆಗೂ ಅವ್ರ ಮಕ್ಕಳನ್ನು ನೀವು ಪಳಗಿಸಿದ್ರಿ ಮಾಡಿದ್ರಿ ಅನುಭವ ಅನುಭವ ಬೆಳೆಸಿದ್ದೀನಿ ಅಷ್ಟೇ ಅವ್ರ ಜೊತೆಯಲ್ಲಿ ಬೆಳೀಲಿಲ್ಲ ಅಷ್ಟೇ ಅಲ್ಲ ಅದಕ್ಕೆ ಬೆಳೆಯೋದಕ್ಕೆ ನಿಮಗೆ ಆಗಲೇ ಏಜ್ ಆಯಿತು ಪುನೀತ್ಗೆ ಆಗಲೇ ಪುನೀತ್ಗೆ 4 ಪಿಕ್ಚರ್ ಮಾಡಿದ್ದೀನಿ ಓಕೆ ಅಲ್ಲಿಗೂ ಮಗು ಆಸ್ ಎ ಚೈಲ್ಡ್ ಆರ್ಟಿಸ್ಟ್ ದೊಡ್ಡವನ ಆದ್ಮೇಲೆ ನಾನು ಮಾಡಿಲ್ಲ ರಾಘವನಂದು ಮಾಡಿಲ್ಲ ನಿಮಗೆ ಮಧ್ಯ ಏನನ್ನ ಅನುಭವ ಏನನ್ನಿಸ್ತದೆ ಏನು ನನಗೆ ಸರ್ ಹುಡುಗರು ಹುಡುಗರೇ ದೊಡ್ಡವ್ರು ನಮ್ಮನ್ನ ಬಿಟ್ಟು ಪಿಕ್ಚರ್ ಮಾಡ್ತಾ ಇರ್ಲಿಲ್ಲ ಇವ್ರು ನಮ್ಮನ್ನ ಬಿಟ್ಟು ಪಿಕ್ಚರ್ ಮಾಡ್ತಾ ಇದ್ರು ಅದಕ್ಕೆ ಅದು ಅವರವ್ರ ವಯೋಗುಣ ಅಲ್ವಾ ಸರ್ ಅಲ್ಲ ಏನು ಮಾಡೋಕ್ಕಾಗಲ್ಲ ಗುಣ ಅಲ್ವಾ ಸರ್ ಕಾಲ ಬದಲಾವಣೆ ಸರ್ ಎಲ್ಲಿಂದ ಸರ್ ನಮ್ಮ ವಯಸ್ಸಿಗೆ ಅವ್ರು ಹೊಂದ್ಕೋಬೇಕು ಅಂದ್ರೆ ಆಗುತ್ತಾ ಸರ್ ಏನಾಗ್ಬಿಡುತ್ತೆ ಇಲ್ಲ ಒಂದು ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ ಏ ಇದು ನಮ್ಮ ಮಾವ ಕಣೆಯ ನಮ್ಮ ಮಾವನಿಗೆ ನಾವು ಬಹಳ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳ್ಬಿಟ್ಟಿರುತ್ತೆ ಸ್ನೇಹಿತರ ಏ ಹಂಗ್ ಬೇಡ ಕಣ ಹಿಂಗ್ ಬೇಡ ಕಣ ಅಂತ ಹೇಳ್ಬಹುದು ಅದೇ ಒಂದು ಅಷ್ಟೇ ನಮ್ ಇವಾಗ ರಾಜ್ಕುಮಾರ್ ಅಂದ್ರೆ ನಮ್ಮ ವಯಸ್ಸದವರು ನಮ್ಗೆ ಹೇಳೋರು ಏನ್ ಬೇಕು ಏನ್ ಬೇಡ ಅಂತ ಹೇಳೋರು ಹಾಗೆ ಆ ಸ್ವಾತಂತ್ರ್ಯ ಎಲ್ಲಿ ಹೋಗ್ಬಿಡ್ತು ಅನ್ನೋ ಒಂದು ಭೀತಿ ಭಯ ಅಂತ ಕಾಣಿಸುತ್ತೆ ನನಗೆ ಗೊತ್ತಿಲ್ಲ ಬಟ್ ಅವ್ರೆಲ್ಲ ಚಿತ್ರಗಳು ನಂದೇನು ನನ್ನ ಭಾಗ್ಯ ಏನು ಅಂತ ನಾನು ರಾಜ್ಕುಮಾರ್ ಅವ್ರ ಜೊತೆ ಪಿಕ್ಚರ್ಗಳಲ್ಲೂ ಆಕ್ಟ್ ಮಾಡಿದ್ದೀನಿ ಆಯ್ತಾ ನಾಟಕಗಳಲ್ಲೂ ಆಕ್ಟ್ ಮಾಡಿದ್ದೀನಿ ರಾಜ್ಕುಮಾರ್ ಜೊತೆ ಸಿನಿಮಾಗಳಲ್ಲೂ ಆಕ್ಟ್ ಮಾಡಿದ್ದೀನಿ ಅವ್ರ ಜೊತೆ ಅವ್ರ ಮಕ್ಕಳ ಜೊತೆಲ್ಲೂ ಆಕ್ಟ್ ಮಾಡಿದ್ದೀನಿ ಶಿವಣ್ಣನ ಪಿಕ್ಚರ್ನಲ್ಲಿ ಆಕ್ಟ್ ಮಾಡಿದ್ದೀನಿ ರಾಘಣನ್ ಪಿಕ್ಚರ್ನಲ್ಲಿ ಆಕ್ಟ್ ಮಾಡಿದ್ದೀನಿ ಪುನೀತ್ ಆಕ್ಟ್ ಮಾಡಿದ್ದೀನಿ ಈಗ ಇವರತ್ನ ಬರ್ತಾ ಇದೆ ಆಕ್ಟ್ ಮಾಡಿದ್ದೀನಿ
ರಾಘವೇಂದ್ರ ರಾಜ್ಕುಮಾರ್ ಮಕ್ಕಳು ಇಬ್ಬರು ಮಕ್ಕಳದನ್ನು ಆ ಪಿಕ್ಚರ್ ನಲ್ಲೂ ಆಕ್ಟ್ ಮಾಡಿದ್ರು. ಸರಿ ಹೋತಿ ಮೂರು ತಲೆಮಾರಿನ ಒಬ್ಬ ನನಗಿದೆ ಸರ್ ಪಿಕ್ಚರ್ ಮಾಡ್ತೀನೋ ಬಿಡ್ತೀನೋ ಅಂತ ಬೇರೆ ವಿಷಯ ಮಕ್ಕಳನ್ನ ಹಾಕೊಂಡು ಆ ಮೂರು ತಲೆಮಾರಿನಲ್ಲಿ ಆಕ್ಟ್ ಮಾಡಿದಿಲ್ಲ ಅದು ಮತ್ತೊಂದು ಕೃಪೆ ಅದ್ಭುತ ಎಷ್ಟೊಂದು ವರಗಳು ಕೊಡ್ತಾನೆ ನನಗೆ ಎಷ್ಟೊಂದು ಅವನಿಗೆ ಬೇಜಾರಾಗಬೇಕು ಅಷ್ಟೇ ಅನ್ಕೊಂಡು ನಿಮ್ಮನ್ನು ಒಂದು ಮಾತು ಕೇಳಬೇಕು ಎಲ್ಲೋ ಹೇಳಿದ್ರಿ ಕೇಳಿದ್ದೆ ನಾನು ಯಾವಾಗಲೂ ನೀವು ರಾಜಕುಮಾರಂದು ಶೂಟ್ ಮಾಡಬೇಕಾದ್ರೆ ಈ ವಿಮಾನದಿಂದ ವಿಮಾನಕ್ಕೆ ಜಂಪ್ ಮಾಡೋದನ್ನು ಒಂದು ಸೀನ್ ತೆಗೆದಿದ್ವಿ ಅಂತ ಅದನ್ನು ಸ್ವಲ್ಪ ಹೇಳ್ತೀರಾ ಹೇಗೆ ಮಾಡಿದ್ರಿ ಅಂತ ಹೇಳಬೇಕು ನಾನು ಜನ ಕೇಳಬೇಕು ಆ ಟ್ರಿಕ್ ಹೇಳಬೇಕು ನೀವು ನಾನು ಕೇಳಿದ್ದೀನಿ ನೀವು ಹೇಳಬೇಕು ಜನಗಳಿಗೆ ಹೌದು ಟೆಕ್ನಿಕಲ್ ಆಗಿ ಮುಂದುವರೆದಿರಲಿಲ್ಲ ಬಿಟ್ಟು ಹೇಳಿ ಹೇಗೆ ಮಾಡಿದ್ರೆ ಹೇಳಿ ನೀವು ಅಲ್ಲಿ ಮೇಜರ್ ಜನರಲ್ ಪರ್ಮಿಷನ್ ತಗೊಂಡದ್ದು ಎಲ್ಲ ಎಲ್ಲ ಹೇಳಿ ಟೇಬಲ್ ಟಾಪ್ ಅಲ್ಲಿ ಹಾಕೊಂಡು ಮೇಲ್ಗಡೆ ಒಂದು ಏರೋಪ್ಲೇನ್ ಫೋಟೋ ಅದ್ರದ್ದೇ ಪಿಕ್ಚರ್ ನಲ್ಲಿರೋ ಫೋಟೋಗಳು ಅದ್ರದ್ದೊಂದು ಸ್ಟಿಲ್ ಇದ್ರದ್ದೊಂದು ಸ್ಟಿಲ್ ಎರಡು ಹಾಕೊಂಡು ಅದನ್ನ ಸೆಂಟರ್ ಕರೆಕ್ಟ್ ಆಗಿ ಕಟ್ ಮಾಡಿಬಿಟ್ಟು ಅದು ಆ ಪ್ಲೇನ್ ಇಂದ ಈ ಪ್ಲೇನ್ ಗೆ ಕರೆಕ್ಟ್ ಆಗಿ ವೈಟ್ ಪೇಪರ್ ಕಟ್ ಮಾಡಿಬಿಟ್ಟು ಸ್ಕೈ ಬ್ಲ್ಯಾಕ್ ಅಲ್ಲ ಸ್ಕೈ ಬ್ಲ್ಯಾಕ್ ಅಲ್ಲ ಬ್ಯಾಕ್ ಗ್ರೌಂಡ್ ಆ ತರ ಒಂದು ಬ್ಲೂ ಪೇಪರ್ ಬ್ಲೂ ಪೇಪರ್ ಇಟ್ಕೊಂಡು ರಾಜ್ಕುಮಾರ್ ಫೋಟೋ ಇಟ್ಕೊಂಡು ಅದನ್ನ ಕಟ್ ಮಾಡಿ ಕರೆಕ್ಟ್ ಆಗಿ ಅವ್ರ ತರನೇ ಕಟ್ ಮಾಡಿ ಅದನ್ನ ಕಟ್ ಮಾಡಿ ಅದನ್ನ ಹಿಂದ್ಗಡೆಯಿಂದ ಎಳೆದ್ವಿ ಅದ್ರದ್ದು ಆ ಪ್ಲೇನ್ ಇಂದ ಈ ಪ್ಲೇನ್ ಬರೋ ಹಾಗೆ ಪ್ಲೇನ್ ಇಂದ ತಕ್ಕಂಥದ್ದು ಇಟ್ಸ್ ಅಬೌಟ್ ಪಿಕ್ಚರ್ ನೋಡಿ ಇಬ್ಬಿಟ್ಟು ಇಟ್ಸ್ ಅಬೌಟ್ 20 seconds ಶಾರ್ಟ್ ಅದು ನಿಮ್ಗೆ ನೀವು ಅದನ್ನ ನೋಡೋದ್ರೊಳಗೆ ಎಕ್ಸೈಟ್ ಆಗ್ತೀರಿ ಹೇಗಾಯ್ತು ಅಂತ ನೋಡಲ್ಲ ಅಯ್ಯೋ ಇದನ್ನ ಅಲ್ಲಿ ಇವ್ರಿಗೆ ತೋರಿಸ್ತೆ ಸರ್ ನಾನು ಅಲ್ಲಿ ಇವ್ರಿಗೆಲ್ಲ ತೋರಿಸ್ತೇನೆ ಏರ್ ಅಥಾರಿಟಿ ಅವ್ರಿಗೆ ಅವರು ನಕ್ಕು 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 ಸಾಕಾಗೋಯ್ತು ಅವ್ರು ಯಾಕೆ ನಗ್ ಇದೆಲ್ಲ ಪ್ರಪಂಚದಲ್ಲಿ ನಡೆಯೋಕ್ಕಾಗದೇ ಇರೋ ಸಮಾಚಾರ ಇದು ಹಾಗೆ ಒಂದು ಪ್ಲೇನ್ ಇಂದ ಇನ್ನೊಂದು ಪ್ಲೇನ್ ಜಂಪ್ ಮಾಡಕ್ ಸಾಧ್ಯನಾ ಆಗಲ್ಲ ಹಿಂಗ್ ತೋರಿಸಿದ್ದೀರ ಅಂದ್ರು ಅದೆಲ್ಲ ಹೇಳಲ್ಲ ಸ್ವಾಮಿ ನಮ್ಗೆ ಅದ್ರಲ್ಲಿ ಸಿನಿಮಾ ಟ್ರಿಕ್ ಸಿನಿಮಾ ಇಸ್ ಇಟ್ಸ್ ಅಫ್ ಎ ಮೇಕ್ ಬಿಲೀವ್ ಸರ್ ಮೇಕ್ ಬಿಲೀವ್ ಅಂದ್ರೆ ವಿ ಮೇಕ್ ಯು ಟು ಬಿಲೀವ್ ವಾಟ್ ವಿ ಆರ್ ಶೋಯಿಂಗ್ ಅಲ್ವೇ ದಟ್ ವಿ ಹ್ಯಾವ್ ಮೇಡ್ ಇಟ್ ದಟ್ ಅದು ತಂತ್ರಜ್ಞಾನ ಕಲೆಗಾರಿಕೆ ಯಾರು ಹೇಳೋದಲ್ಲ ಅದು ಅವನ ಆಸ್ತಿ ಈ ತರ ಟ್ರಿಕ್ಸ್ಗಳೆಲ್ಲ ದಶಾವತಾರದಲ್ಲಿ ಮಾಡಿದ್ವಿ ನಾವು ರಾಜ್ಕುಮಾರ್ ಅವ್ರದ್ದು ದಶಾವತಾರ ದಶಾವತಾರ ಅದರಲ್ಲಿ ಬೇಕಾದಷ್ಟು ಟ್ರಿಕ್ಸ್ ಮಾಡಿದ್ವಿ ಅದರಿಂದಾಗಿ ಇದೆಲ್ಲ ಗೊತ್ತಿತ್ತು ಆಮೇಲೆ ಈ ಬಟನ್ ತೆಗೆದು ಕೂಡಲೇ ಬಾಗಿಲು ಓಪನ್ ಆಗೋದು ಅವೆಲ್ಲ ಇರಲಿಲ್ಲ ಅವಾಗ ನೀವು ಮಾಡಿದಾಗ ಹೇಗೆ ಮಾಡಿದ್ರಿ ಇವೆಲ್ಲ ಸರ್ ಅದಕ್ಕೆ ಅದಕ್ಕೆ ಎಷ್ಟು ಇಂಜಿನಿಯರಿಂಗ್ ತಲೆ ಉಪಯೋಗಿಸಿದ್ವಿ ಅಂದ್ರೆ ನಮ್ಗೊಬ್ಬರಿಗೆ ಗೊತ್ತಷ್ಟೇ ಅದು ಮೋಟಾರ್ಸು ಬಾಲ್ ಬೇರಿಂಗ್ಸು ಇದನ್ನೆಲ್ಲ ಹಾಕಿಸಿ ವೆಲ್ಡಿಂಗ್ ಮಾಡಿಸಿ ಟ್ರ್ಯಾಕರ್ಗಳು ಹಾಕ್ಸಿ ಸ್ಟೀಲ್ ಟ್ರ್ಯಾಕರ್ಗಳು ಹಾಕ್ಸಿ ಎಲ್ಲ ಮಾಡಿದೀವಿ ಅದು ಅದಕ್ಕೆಲ್ಲ ನಮ್ಮ ಆರ್ಟ್ ಡೈರೆಕ್ಟರ್ ಚಲಂ ಅಂತಿದ್ದೆ ಈಸ್ ಅ ವಂಡರ್ಫುಲ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ರೆ ಸಾಕು ಅವರೆಲ್ಲ ಎಕ್ಸಿಕ್ಯೂಟ್ ಮಾಡೋದು ಏನ್ ನೀವೇ ತಮಿಳು ತೆಲುಗುನವರು ಏನ್ ಕಾಲ ಸಪೋರ್ಟ್ ಸರ್ ನೇನ್ ಚೇಸಿಸ್ತಾನು ಅಷ್ಟು ಒಂದು ನಮ್ಮ ಟೀಮ್ ಇದೆಯಲ್ಲ ವಂಡರ್ಫುಲ್ ಟೀಮ್ ನಾವು ಏನು ಹೇಳೋದು ನಮ್ಮ ತಲೆಯಲ್ಲಿ ಏನಿತ್ತು ಅದನ್ನ ತರೋದು ಎಲ್ಲರೂ ಆಚೆ ಯಾರೇ ಆಗಲಿ ವಿತ್ ಮ್ಯೂಸಿಕ್ ಡೈರೆಕ್ಟರ್ ಎಡಿಟರ್ ವಾರೆವರ್ ಕ್ಯಾಮ್ರಾಮನ್ ವಾರೆವರ್ ಹೂ ಎವರ್ ಇಟ್ ಇಸ್ ನಮ್ಮ ಏನು ಡೈರೆಕ್ಟರ್ ತಲೆಯಲ್ಲಿ ಏನಿದೆ ಅದನ್ನು ಹೇಳಿದ್ರೆ ಸಾಕು ಅದನ್ನು ಎಕ್ಸಿಕ್ಯೂಟ್ ಮಾಡೋರು ಅವರು ಅನ್ನದಾತರು ಅಂತ ರಾಜ್ಕುಮಾರ್ ಅವ್ರು ಹೇಳಿದ್ರು ಅವರೆಲ್ಲ ಅಭಿಮಾನಿಗಳನ್ನು ದೇವರು ಅಂತ ಹೇಳಿದ್ರು ಅವರೇ ಇವತ್ತಿಗೂ ನನಗೆ ನನ್ನ ಪಾಲಿಗೆ ಅವರೇ ದೇವರು ಅವರೇ ಅನ್ನದಾತರು ಸರ್ ನನ್ನ ಅಭಿಮಾನಿಗಳೇ ನನಗೆ ದೇವರುಗಳು ಅಭಿಮಾನಿಗಳು ದೇವರು ಅಷ್ಟೇ ಇನ್ನೇನು ತಾವು ಈ ವಯಸ್ಸಿನಲ್ಲಿ ಅದು ನನಗೆ ಗೊತ್ತು ಯಾಕೆ ಹೀಗಿದ್ದೀರಾ ಅಂತ ನಾನು ಮೊದಲೇ ಹೇಳಿಬಿಟ್ಟೆ ನಿಮಗೆ ಅದೇನು ಮತ್ತೆ ಪ್ರಶ್ನೆ ಕೇಳೋದು ಬೇಕಿಲ್ಲ ಮನುಷ್ಯನ ಒಂದು ಜೀವಪರವಾದ ನಿಲುವು ಇದೆಯಲ್ಲ ಮಾನವತಾ ವಾದ ಇದೆಯಲ್ಲ ಅದು ಮನುಷ್ಯನ ಉತ್ಸಾಹದಿಂದ ಇಲ್ಲ ಸರ್ ಇದೆಲ್ಲ ನಾವು ಈ ಗುರುಗಳು ನೀವು ಏನೇನು ಹೇಳ್ತಾ ಇದ್ದೀರಾ ಇದನ್ನೆಲ್ಲ ನಾವು ಅಳವಡಿಸ್ಕೊಂಡಿದ್ದೀವಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆಲ್ಲ ನಾವು ಇದಕ್ಕೆಲ್ಲ ರಾಜ್ಕುಮಾರ್ ಅವರು ಕಾರಣ ಸರ್ ಅವ್ರ ಮೇಲ್ಪಂಕ್ತಿ ಹಾಕ್ಕೊಟ್ರು ನಾವು ಅದನ್ನು ಶಿರ್ಸ ವಹಿಸಿ ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ ಸರ್ ದಿ ಹೋಲ್ ನಮ್ಮ ಇವತ್ತಿನ ಒಂದು ಹ್ಯುಮಿಲಿಟಿ ಅಂತ ಏನಿದೆ ನಮ್ಮ ಒಂದು
ಇವತ್ತಿನ ಒಂದು ಸಜ್ಜನಿಕೆ ಅಂತ ಏನು ಹೇಳ್ತೀವಿ ಅದೇನಾದರೂ ಇದ್ರೆ ನಮ್ಮಲ್ಲಿ ಕಿಂಚಿತ್ತಾದರೂ ಇದ್ರೆ ಲವಲೇಶವಾದರೂ ಇದ್ರೆ ಅದಕ್ಕೆಲ್ಲ ಕಾರಣ ರಾಜ್ಕುಮಾರ್ ಅವರು ಅವ್ರ ಇಂಡಕ್ಟೆಡ್ ಕ್ವಾಲಿಟೀಸ್ ಅಂತ ನಾವು ಹೇಳ್ತೀವಿ ಆ ಇಂಡಕ್ಟೆಡ್ ಕ್ವಾಲಿಟಿ ನಮ್ಮ ಬಂದಿದೆ ಅವರಿಂದ ನಮಗೆ ಕಲ್ತಿರೋದು. ನಮಸ್ಕಾರ, ಬಹಳ ಹೊತ್ತು ನಮ್ಮ ಜೊತೆಗೆ ಕಳೆದ್ರಿ. ಬಹಳ ಕಮ್ಮಿ ಹೊತ್ತಾಯ್ತು ನನಗನ್ಸಿದ್ದು, ಬಹಳ ಕಮ್ಮಿ. ನಾನು ಅವಾಗಲೇ ನಿಮಗೆ ಹೇಳ್ದಲ್ಲ ಸರ್, ಸತ್ಯ ಒಂದೇ ಒಂದು, ಸುಳ್ಳು ನೂರು, ಸುಳ್ಳು ನೂರಾರು. ನೀವು ಸುಳ್ಳು ಹೇಳಕ್ ಹೋಯ್ತು ಅಂದ್ರೆ ಯಾವ ತರ ಬೇಕಾದ್ರೆ ಸುಳ್ಳು ಹೇಳ್ಬೋದು. ಆದ್ರೆ ಈಗ ಪ್ರಪಂಚದಲ್ಲಿ ಒಂದೇ ಒಂದು ಸುಳ್ಳು ಎಷ್ಟು ಹೇಳಿದ್ರು ನಿಜವಾಗೇ ಇರುತ್ತೆ, ಅದು ಟ್ರಾಫಿಕ್. ಯಾವಾಗ ಲೇಟ್ ಆಗ್ಬಂದ್ರು ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡೆ ಮುಗೀತು. ಅದರಿಂದ ನಿಜ ಬೇರೆ ಇಲ್ಲ, ಮತ್ತೆ ಆನ್ಸರ್ ಇಲ್ಲ ಅಲ್ಲಿ. ನಿಜದ ತಲೆ ಮೇಲೆ ಹೊಡೆದಂತ ಆನ್ಸರ್ ಇಲ್ಲ, ಪ್ರಶ್ನೆನೂ ಇಲ್ಲ ಸರ್. ನನ್ನ ಚಿತ್ರರಂಗ ನಮ್ಮನ್ನ ಬದುಕಿಸಿದೆ ಸರ್ ಇಲ್ಲಿವರೆಗೆ. ನಾವು ಇವತ್ತು ಏನಾದರೂ ಆಗಿದೆಯೇ ನಮಗೆ ಒಂದು ಯಶಸ್ಸು ಕೀರ್ತಿ ಒಂದು ಸಂಪತ್ತು ಇವುಗಳನ್ನೇ ಏನಾದರೂ ಕೊಟ್ಟಿದ್ರೆ ಅದಕ್ಕೆಲ್ಲ ಚಿತ್ರರಂಗ ಕಾರಣ ಸರ್. ಚಿತ್ರ ಇಲ್ಲಿ ಹೋಗಿದ್ರೆ ನಮ್ಮನ್ನು ಯಾರು ಕೇಳ್ತಾ ಇದ್ರು ಸರ್ ಅದನ್ನ? ಅದಕ್ಕಾಗಿ ಆ ಚಿತ್ರರಂಗಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸ್ಬೇಕು. ಚಿತ್ರ ಪ್ರೇಮಿಗಳಿಗೆ ನಾವು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ಬೇಕು ಅಷ್ಟೇ. ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಬೇಕು. ಹೇಳಿ ಸರ್. ನೀವು ಇಷ್ಟೆಲ್ಲ ಹೀಗೆ ಅದರಲ್ಲಿ ಬೆಳೆದು ಅದರಲ್ಲಿ ಮಾಡಿ ಅದನ್ನು ಇವತ್ತು ತಾಯಿ ಅಂತ ಭಾವನೆಯಿಂದ ನೋಡ್ತಾ ಇದ್ದೀರಿ, ಇವತ್ತಿನ ಪೊಸಿಷನ್ ನೀವು ಅವತ್ತಿನ ನಿಮ್ಮ ಪೊಸಿಷನ್ಗೂ ಪರಿಸ್ಥಿತಿ ಏನು ಬದಲಾಗಿದೆ, ಹೇಗಿದೆ, ಏನಾಗಿದೆ ಈಗ? ಈಗ ನೀವು 50 ವರ್ಷದಿಂದ ಬೆಂಗಳೂರು ನೀವು ನೋಡಿದ್ರೆ ನೀವು ಇಲ್ಲ, 25 ಇಯರ್ಸ್ ಬ್ಯಾಕ್ ಇಲ್ಲ. ಇಲ್ಲಿ ರಾಜಾಜಿನಗರಲ್ಲಿ ಎಲೆಕ್ಟ್ರಿಕ್ ಇದೆ, ಸ್ಟೇಷನ್ ಇದೆ, ಕನ್ವೆನ್ಷನ್ ಸೆಂಟರ್ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಇದೆಲ್ಲ ದೊಡ್ಡ ಕಾಡು. ಇಲ್ಲಿ ನಿಮ್ಮ ಛತ್ರ ಇದೆಯಲ್ಲ ಹಿಂದ್ಗಡೆ ದೊಡ್ಡ ಕೆರೆ, ಬಸವೇಶ್ವರನಗರದ ಕೆರೆ, ಬಸವೇಶ್ವರನಗರದ ಕೆರೆ ಇತ್ತಲ್ಲ 50 ವರ್ಷದಿಂದ. ಇವಾಗ ಯಾಕಾಗಿದೆ ಈಗ ಬದಲಾವಣೆ ಎಲ್ಲಿ ನಿಮ್ಗೆ? ಎಲ್ಲ ಸರ್ ನೀವು ಯಾವ ಟವರ್ ಮೇಲೆ ನಿಂತ್ಕೊಂಡು ನೋಡಿದ್ರು ಬೆಂಗಳೂರು ಎಲ್ಲಿ ದಿಗಂತ ಜೊತೆಗೆ ಹೋಗಿದೆಯಲ್ಲ ಸರ್, ನೆಲವೇ ಕಾಣಲ್ಲ. ಹಾಗೇನೆ ನಮ್ಮ ಇದು ಚಿತ್ರರಂಗದಲ್ಲೂ ಬದಲಾವಣೆಗಳು ಬೇಕಾದಷ್ಟು ಆಗ್ಬೋದು. ಆಗಿನ ಕಾಲದಲ್ಲಿ ಟೆಕ್ನಾಲಜಿ ನೀವೇ ಕೇಳಿದ್ರಿ, ಜೇಡರ ಬಲ ಹೆಂಗ್ ಮಾಡಿದ್ರಿ ಸರ್ ಅಂತ. ಅದಕ್ಕೆ ಎಷ್ಟು ಕಷ್ಟಪಟ್ವಿ ಅಂತ ನಮ್ಗೆ ಗೊತ್ತು. ಇವತ್ತೆಲ್ಲ ಈಸಿಯಾಗಿ ನಾನು ಗ್ರಾಫಿಕ್ಸ್ ಎಲ್ಲ ಮಾಡ್ಬಿಡ್ತೀನಿ ಅದು. ಹೌದು, ಇವತ್ತೆಲ್ಲ ಗ್ರಾಫಿಕ್ಸ್ ಎಲ್ಲ ಫುಲ್ ನಿಮ್ ಕೈಗಿಂತಾದೆಲ್ಲ ಸಿಕ್ಕಿದ್ರೆ ಟೆಕ್ನಿಕ್ ಇನ್ನು ಏನು ಮಾಡ್ತಿದ್ರು? ನಮ್ಗೆ ಸಿಕ್ಕಿದ್ರೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ, ಬಟ್ ಅದಕ್ಕೆ ನಮ್ಮ ಕೈ ಸಿಗಲಿಲ್ಲ. ಅದೇ ಅದ್ರಾಗೆ ಆವಾಗ ನಮಗೇನು ನನ್ನ ಒಂದು ವೈಯಕ್ತಿಕ ಭಾವನೆ ಏನು ಅಂದ್ರೆ ಆಗ ಕಲೆಗೆ ಬೆಲೆ ಇತ್ತು. ಅದನ್ನೇ ಕೇಳಿದ್ದು ನಾನು ಅಷ್ಟೇ. ಹತ್ತು ಜನ ಇದ್ವಿ, ನಮ್ಮ ನಮ್ಮಲ್ಲೇ ಸುತ್ತ ಇತ್ತು, ಬೆಲೆ ಇತ್ತು, ಕಲೆಗೆ ಬೆಲೆ ಇತ್ತು. ಎಲ್ಲರೂ ಕಾಂಪಿಟೇಟಿವ್ ಆಗಿ ವರ್ಕ್ ಮಾಡ್ತಾ ಇದ್ವಿ, ಕಲೆಯನ್ನು ಮಾತ್ರ ಮರಿದೇನೆ ಕೆಲಸ ಮಾಡ್ತಾ ಇದ್ವಿ ನಮ್ಗೆ. ಈಗ ಏನಾಗ್ಬಿಟ್ಟಿದೆ, ಬೆಲೆಗೆ ಕಲೆ ಆಗಿದೆ. ಇವಾಗ ಕೋಟ್ಯಾಂತರ ರೂಪಾಯಿ ಇದ್ರೇ ನೀವು ಚಿತ್ರ ಮಾಡೋದು. ಹೌದು ಹೌದು ಹೌದು. ಆಗ 10,000 ಸ್ಟಾರ್ಟ್ ಮಾಡಿದ್ವಿ ಸರ್. ಅವ್ರು ಸಕ್ಸಸ್ ಆಗ್ತದೆ, 100 ಕೋಟಿ ಆಗಿದ್ರು ಸಕ್ಸಸ್ ಆಗಲ್ಲ. ಮಾತ್ನೇ ಸ್ಟಾರ್ಟ್ ಮಾಡಿದ್ದು 15,000 ರೂಪಾಯಿ. ಅದು ಪಿಕ್ಚರ್ ಎಂಡ್ ಆದಾಗ ಫಸ್ಟ್ ಕಾಪಿ ಬಂದಾಗ 1,03,000 ರೂಪಾಯಿ ಖರ್ಚಾಗಿತ್ತು ನಮಗೆ. ರಾಜ್ಕುಮಾರ್ ಅವ್ರ ಸಂಪಾದನೆ 6,000 ರೂಪಾಯಿ, ಜಯಂತಿಗೆ 2,500 ರೂಪಾಯಿ, ಅಶ್ವತ್ಗೆ 1,500 ರೂಪಾಯಿ, ಐ ಮೀನ್ ಉದಯ್ ಕುಮಾರ್ಗೆ, ಕಲ್ಪನಾಗೆ ಫ್ರೀ, ನೋ ಮನಿ. ಹಾಗೆ 1,03,000 ರೂಪಾಯಿ ನಮಗೆ ಖರ್ಚಾಗಿದ್ದ ಅದಕ್ಕೆ. ಇವಾಗೆಲ್ಲ ಸರ್, ಮೊನ್ನೆ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ರು ಸರ್ ನನಗೆ, ಸರ್ ಅವರು ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ದಾರೆ, ಭಾಳ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ದಾರೆ ಸರ್, ಬೆಳಿಗ್ಗೆ 50,00,000 ರೂಪಾಯಿ ಇಟ್ಕೊಂಡು ಬ್ಯಾಂಕಲ್ಲಿ ಹೋಗ್ತೀನಿ ಸರ್, ಬರೋ ಅಷ್ಟು ಖಾಲಿ ಆಗಿರುತ್ತೆ ಸರ್, ನನಗೆ ಹೇಗೆಂತ ಗೊತ್ತಿಲ್ಲ ಸರ್ ಅಂತ. ಆ ಥರ ಇದಕ್ಕೆ ಇಲ್ಲ ಸರ್, ಆರ್ಟಿಸ್ಟ್ಗಳ ಸಂಪಾದನೆ ಜಾಸ್ತಿ ಆಗಿದೆ, ಆರ್ಟಿಸ್ಟ್ಗಳು ಜಾಸ್ತಿ ಆಗಿದೆ, ಪಿಕ್ಚರ್ಗಳು ಜಾಸ್ತಿ ಆಗಿದೆ, ಸಂಪಾದನೆ ಜಾಸ್ತಿ ಆಗಿದೆ. ನಾವು ಆವಾಗ ನಾವು ಲಾಭ ನೋಡಬೇಕು ಅಂತಂದ್ರೆ ನಮಗೆ 100 ದಿವಸ ಓಡಬೇಕು, ಇಲ್ಲ 50 ದಿವಸನಾದರೂ ಓಡಬೇಕಾಗಿತ್ತು ಲಾಭ ನೋಡಬೇಕು ಅಂದರೆ. ಈಗ 1 ವಾರ ಓಡಿದ್ರೆ ಲಾಭ ನೋಡ್ಬಿಡ್ತಾರೆ, ಯಾಕೆಂದ್ರೆ ಆಗ 15 ಥಿಯೇಟರ್ನಲ್ಲಿ ರಿಲೀಸ್ ಮಾಡ್ತಾ ಇದ್ವಿ, ಈಗ 1,500 ಥಿಯೇಟರ್ನಲ್ಲಿ ರಿಲೀಸ್ ಮಾಡ್ತಾರೆ. ಇಷ್ಟೇ ವ್ಯತ್ಯಾಸಗಳು ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ಅದರಿಂದಾಗಿ ಈ ಜಾಗತೀಕರಣ ಇದೆಯಲ್ಲ, ಗ್ಲೋಬಲೈಸೇಷನ್ ಅಂತ ಏನಂತೀವಿ, ಅದು
ಚಿತ್ರರಂಗದಲ್ಲೂ ಮನೆ ಮಾಡಿಕೊಂಡಿದೆ. ಆ ಚಿತ್ರರಂಗ ಯಾವ ಥರ ಬೆಳೀತಾ ಇದೆ ಅಂತಂದರೆ ಆಗ ವರ್ಷಕ್ಕೆ 20 ಪಿಕ್ಚರ್ ಬರ್ತಾ ಇತ್ತು, ಇವಾಗ 200 ಪಿಕ್ಚರ್, 200 ದಿನಕ್ಕೆ 10 ಪಿಕ್ಚರ್ ಕಾಂಪಿಟೇಷನ್ ಜಾಸ್ತಿ ಇದೆ. ಈಗ ಒಂದು ಪಿಕ್ಚರ್ ಒಬ್ಬ ಹೀರೋ, ಒಂದು ಹೀರೋಯಿನ್, ಒಂದು ಮ್ಯೂಸಿಕ್ ಡೈರೆಕ್ಟರ್, ಒಬ್ಬ ಡೈರೆಕ್ಟರ್ ಅಂತಾಗಿದ್ದಾನೆ. ಆಗ 10 ಪಿಕ್ಚರ್ಗೆ ಒಬ್ಬನೇ ಡೈರೆಕ್ಟರ್, ಒಬ್ಬನೇ ಮ್ಯೂಸಿಕ್ ಹೀರೋ ಹೌದು ಆಗಿತ್ತು. ಕಾಲ ಬದಲಾಗಿದೆ ಸರ್, ಕಾಲ ಬದಲಾಗಿ ಯಾರು ಏನು ಮಾಡೋಕ್ಕಾಗತ್ತಿಲ್ಲ. ಅದನ್ನು ನಾವು ಯಾವ್ದ್ರ ಬೇಕಾದ್ರೂ ಕುದುರೆ ಸವಾರಿ ಮಾಡ್ತಾ ಕುದುರೆ ಕಂಟ್ರೋಲ್ ತರ್ಬೋದು, ಲಗಾಮ್ ಹಾಕಿ ಕಾಲನೇ ಯಾಕೆ ಕಟ್ತಿರ್ತೀರ ಸರ್? ಆಗಲ್ಲ, ಯು ಕಾಂಟ್ ಬ್ರಿಂಗ್ ಇಟ್. ಕಾಲಕ್ಕೆ ಲಗಾಮೇ ಇಲ್ಲ. ಇವತ್ತಿದ್ದ ಟೆಕ್ನಾಲಜಿ ನಾಳೆ ಯಾರು ಗೊತ್ತು? ವಿ ಕಾಂಟ್, ಯು ಕಾಂಟ್ ಸೇ. ನಮ್ಮಲ್ಲೇ ನೋಡಿ, ಇವಾಗ ಸಿನಿಮಾ ನೀವು ಮೊಬೈಲಲ್ಲಿ ನೋಡ್ತೀರಾ, ಓ ಟಿ ಟಿ ಹಾಕೊಂಡ್ರೆ ನಿಮಗೆ ಬಂದೋಯ್ತು. ಥಿಯೇಟ್ರಿಗೆ ಹೋಗ್ಬೇಕಾಗಿಲ್ಲ. ಕೊರೋನಾ ಬಗ್ಗೆ ನನಗೇನು ಗೊತ್ತೇ ಇಲ್ಲ, ಯಾಕೆಂದ್ರೆ ನನ್ನ ಮಗ ನನ್ನ ಆಚೆ ಮನೆ ಬಿಟ್ಟರಲ್ಲ, ಯಾಕೆಂದ್ರೆ ವಯಸ್ಸು ಇಂಪಾರ್ಟೆಂಟ್, ವಯಸ್ಸು ಇಂಪಾರ್ಟೆಂಟ್. ಅದರಿಂದ ವಿ ಆರ್ ಪ್ರೋನ್ ಟು, ವಯಸ್ಸಾದವರು ಪ್ರೋನ್, ಮಕ್ಕಳು ಆ್ಯಂಡ್ ದೊಡ್ಡವರು ದೇ ಆರ್ ವೆರಿ ಕೇರ್ಫುಲ್ ಆಗಿರಬೇಕು ಕೋವಿಡ್ 19 ವಾಟ್. ಅದಕ್ಕೋಸ್ಕರ ನಾ ಆದಷ್ಟು ಹಿರಿಯ ನಾಗರಿಕರಿಗೆ ಏನು ಕೇಳ್ಕೊಳ್ತೀನಿ, ಈ ಮೂಲಕ ಅಂದರೆ ಡೋಂಟ್ ಗೋ ಔಟ್ ಆಫ್ ದಿ ಹೌಸ್ ಅನ್ನೆಸೆಸರಿ. ಆ್ಯಂಡ್ ಈ ಇಫ್ ಯು ಹ್ಯಾವ್ ಟು ಗೋ, ನೀವು ಹೋಗಲೇಬೇಕು ಅಂತ ಒಂದು ಆದರೆ ಅನಿವಾರ್ಯ ಕಾರಣಗಳಿಂದ ಏನಾದರೂ ಹೋಗಲೇಬೇಕಾಗಂದರೆ ಹ್ಯಾವ್ ಎ ಮಾಸ್ಕ್, ಕೀಪ್ ಡಿಸ್ಟೆನ್ಸ್, ಸುರಕ್ಷಿತವಾಗಿರಿ. ಮಕ್ಕಳನ್ನ ಮಾತ್ರ ಈಗ ಸ್ಕೂಲ್ ಬೇರೆ ಓಪನ್ ಆಗ್ತಾ ಇದೆ. ನಿಮ್ಮ ಮೊನ್ನೆ ಆಂಧ್ರ ಪ್ರದೇಶದಲ್ಲಿ ಆಗಿರೋ ಆಗಿದೆ, ಹೌದು ಹೌದು, ನಿಮಗೆ ಒಂದೇ ದಿವಸದಲ್ಲಿ 599 ಅಟ್ಯಾಕ್ ಆಗಿದೆ. ಅದರಿಂದ ಹುಷಾರಾಗಿ ಮಕ್ಕಳನ್ನು, ಪೇರೆಂಟ್ಸ್ ಹುಷಾರಾಗಿ ಮಕ್ಕಳನ್ನ ಕಲಿಸ್ಬೇಕೇ ಬೇಡವೇ ಅನ್ನೋದನ್ನು ಯೋಚನೆ ಮಾಡಿ ಕಲಿಸಿ. ಬಟ್ ಕಲಿಸ್ಲೇಬೇಕು ಅನ್ನೋ ಒಂದು ನಿರ್ಬಂಧ ಬಂದರೆ ಸರಿಯಾದ ಕ್ರಮಗಳನ್ನು ತಗೊಳ್ಳಿ, ಪ್ರಿಕಾಷನ್ಸ್ ತಗೊಳ್ಳಿ ಅಷ್ಟೇ, ಬೇರೆ ಏನಿಲ್ಲ ಸರ್ ಇದನ್ನ. ಬಟ್ ಇಟ್ ಇಸ್ ಕಮಿಂಗ್ ಅಂಡ್ ಕಂಟ್ರೋಲ್. ಇನ್ನೊಂದು ತಿಂಗಳಲ್ಲಿ ಲಸಿಕೆ ಬರುತ್ತೆ ಅಂತ ನೋಡೋಣ, ವಿಲ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಮೋಸ್ಟ್ಲಿ ಆ ಲಸಿಕೆ ಬರೋ ಹತ್ತಿಗೆ ವೈರಸ್ ಚೇಂಜ್ ಆಗಿರ್ತದೆ, ಆ ಲಸಿಕೆ ಹತ್ತಕ್ಕೂ ಬರಲ್ಲ ಅನ್ನಿಸ್ತದೆ. ಈ ಕೋವಿಡ್ನಿಂದಾಗಿ ಎಲ್ಲದಕ್ಕಿಂತ ಜಾಸ್ತಿ ಏಟ್ ಬಿದ್ದಿದ್ದು ನಮ್ಮ ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ಒಂದು ಹೌದು ಹಂತ ಹಂತವಾಗಿ ಏರ್ತಾ ಹೋಗ್ತಾ ಇತ್ತು ಸರ್. ದಿಢೀರಂತ ಒಂದು ಪ್ರಪಾತಕ್ಕೆ ಬಿದ್ದೋತು. ಅದು ದಟ್ಸ್ ಮೋಸ್ಟ್ ಅನ್ಫಾರ್ಚುನೇಟ್ ಪಾರ್ಟ್. ಈಗ 9 ತಿಂಗಳಿಂದ ಯಾರಿಗೂ ಕೆಲಸ ಇಲ್ಲ ಅಂತ. ಹೌದು, ನಿಜ. ಎಷ್ಟು ದಿವಸ ಅಂತ ತರ್ಕೊಳ್ಳೋಕ್ಕಾಗುತ್ತೆ ಸರ್? ಈಗ ನಿಮ್ಮ ನೀವಿಷ್ಟು ಸರ್ವಿಸ್ ಮಾಡಿದ್ರಿ, ನಿಮ್ಮ ಕುಟುಂಬದ ಯಾರಾದರೂ ಈ ಫೀಲ್ಡಲ್ಲಿ ಯಾಕೆ ಯಾಕೆ ಹೋಗಲಿಲ್ಲ ಸರ್? ನಾವು ಪಿಕ್ಚರ್ಗಳು ಮಾಡುವಾಗ ದೊರೆಯವ್ರ ಮಗ, ನನ್ನ ಮಕ್ಕಳು 3 ಜನ ಮಕ್ಕಳು, ಗಂಡು ಮಕ್ಕಳು, ಇದೆಲ್ಲ ಸಿನಿಮಾದಲ್ಲೇ ತೊಡಗಿಸ್ಕೊಂಡಿದ್ರು. ದೊರೆಯವ್ರ ಮಗ, ಆಮೇಲೆ ನನ್ನ ದೊಡ್ಡ ಮಗ, ಇಬ್ರು ಕ್ಯಾಮ್ರಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಎರಡನೇನು ಎಡಿಟಿಂಗ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಮೂರನೇನು ಸೌಂಡ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾವು ಯಾವಾಗ ಪಿಕ್ಚರ್ ಮಾಡೋದು ಬಿಟ್ವಿ, ಸುಮಾರು ಅಬೌಟ್ 1995 ಎಲ್ಲ ಅವ್ರವ್ರ ಬೇರೆ ಬೇರೆ ಕೆಲಸಗಳು ನೋಡ್ಕೊಂಡು ಹೋಗ್ತಾರೆ. ಓಹೋ, ನಿಮ್ಮ ಜೊತೆಗೇನೆ ಅವರು ಕೂಡ ಬಿಸ್ನೆಸ್. ಒಬ್ಬ ಆಸ್ಟ್ರೇಲಿಯಾಗೆ ಮೈಗ್ರೇಟ್ ಆಗ್ಬಿಟ್ಟ, ಒಬ್ಬ ಚೆನ್ನೈನಲ್ಲಿ ಇದ್ದಾನೆ, ಒಬ್ಬ ಇಲ್ಲಿದ್ದಾನೆ, ನನ್ನ ಜೊತೆಗಿದ್ದಾನೆ. ಇವ್ರು ಏನು ಮಾಡ್ತಾರೆ? ಬಿಸ್ನೆಸ್ ಮಾಡ್ತಾರೆ. ಬಿಸ್ನೆಸ್ ಅಷ್ಟೇ. ಯಾರು ಅವ್ರಿಗೆ ಬೇರೆ ಕಡೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ? ಬೇಡ ಬೇಡ, ಮಾಡಿದ್ರೆ ನಾನು ಆಗಲೇ ಕೇಳಿದ ಪ್ರಶ್ನೆನೇ ಅದು, ಯಾಕೆ ಕುಟುಂಬದಲ್ಲಿ ಯಾಕೆ ಹೋಗಲಿಲ್ಲ ಇದಕ್ಕೆ ಅಷ್ಟೇ. ಅಂದ್ರೆ ಬುದ್ಧಿವಂತರು ಅಂತ, ಬುದ್ಧಿವಂತರು ಟೆಕ್ನಿಷಿಯನ್, ಮಕ್ಕಳು ಟೆಕ್ನಿಷಿಯನ್ಸ್ ಆದರು. ಇವಾಗ ಹೀರೋ ಮಗ ಹೀರೋ ಆಗ್ತಾನೆ. ಸರಿ, ಓಕೆ, ತುಂಬಾ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ವಿಶೇಷ ಅತಿಥಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇವೆ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.